ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPIನ ರಾಷ್ಟ್ರಾಧ್ಯಕ್ಷರು ಇಂದು ನಮ್ಮ ರಾಜ್ಯದ ರಾಜಧಾನಿಗೆ ಆಗಮಿಸಿ ಅಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪ್ರಥಮ ಹಂತದಲ್ಲಿ ಕರ್ನಾಟಕದ ಮುಂಬರುವ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವ ಕ್ಷೇತ್ರಗಳ 54 ಕ್ಷೇತ್ರಗಳನ್ನು ಗುರುತಿಸಿ ಆ ಪಟ್ಟಿ ಬಿಡುಗಡೆ ಮಾಡಿದರು. ಆ ಪಟ್ಟಿಯಲ್ಲಿ 10 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರಿನ ಸಮೇತ ಅವರು ಘೋಷಣೆ ಮಾಡಿದ್ದಾರೆ. ಸೊ ಈ 10 ಹೆಸರಿನ ಸಮೇತ ಅಭ್ಯರ್ಥಿಯ ಹೆಸರಿನ ಸಮೇತ ಘೋಷಣೆ ಮಾಡಿದಂತಹ ಪಟ್ಟಿಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ನರಸಿಂಹರಾಜ ಕ್ಷೇತ್ರವು ಇತ್ತು. ಹೀಗಾಗಿ ನಾವು ಇಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಈ ವಿಷಯವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಮೈಸೂರಿನ ನರಸಿಂಹರಾಜ ಕ್ಷೇತ್ರದಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ಅಬ್ದುಲ್ ಮಜೀದ್ ಸಾಹೇಬ್ರನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಈ ಸಂತೋಷದ ವಿಷಯವನ್ನು ತಮ್ಮ ಮೂಲಕ ಮೈಸೂರಿನ ಜನತೆಗೆ ತಿಳಿಸುವ ಸಲುವಾಗಿ ನಾವು ಈ ಗೋಷ್ಠಿಯನ್ನು ಕರೆದಿದ್ದೇವೆ. ಮತ್ತು ಅದೇ ರೀತಿ ನಾಳೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ನರಸಿಂಹರಾಜ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆಯಾಗಿರುವ ಅಬ್ದುಲ್ ಮಜೀದ್ ಸಾಹೇಬರು ಮೈಸೂರಿಗೆ ಆಗಮಿಸಲಿದ್ದಾರೆ. ಇವರಿಗೆ ನರಸಿಂಹರಾಜ ಕ್ಷೇತ್ರದ ಪಕ್ಷದ ಕಾರ್ಯಕರ್ತರು, ಹಿತೈಷಿಗಳು, ನಾಗರಿಕರು, ಮತದಾರರು ಎಲ್ಲರೂ ಸೇರಿ ಒಂದು ಸ್ವಾಗತ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೇವೆ. ಆ ಸ್ವಾಗತ ಸಮಾರಂಭದ ನಂತರ ಅಬ್ದುಲ್ ಮಜೀದ್ ಸಾಹೇಬರು ಇಡೀ ಕ್ಷೇತ್ರದಾದ್ಯಂತ ಮತದಾರರನ್ನು ಸಂಪರ್ಕಿಸುವ ಮತ್ತು ವಿವಿಧೆಡೆ ನಮ್ಮ ಕಾರ್ಯಕರ್ತರು ಏರ್ಪಡಿಸಿರುವಂತಹ ಅಭಿನಂದನಾ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಸೊ ತಮ್ಮ ಮೂಲಕ ಮತ್ತೊಮ್ಮೆ ಮೈಸೂರಿನ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಾಳಿನ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಸ್ವಾಗತ ಮತ್ತು ಅಭಿನಂದನಾ ಸಮಾರಂಭಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ಹಾಗೆಯೇ ಒಬ್ಬ ನೈಜ ಜನನಾಯಕ, ಒಬ್ಬ ನೈಜ ಜನಸೇವಕ ಅಬ್ದುಲ್ ಮಜೀದ್ ಸಾಹೇಬರು ನಮ್ಮ ನರಸಿಂಹರಾಜ ಕ್ಷೇತ್ರದ ವಿಧಾನಸಭಾ ಚುನಾವಣಾ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವುದು ನಮ್ಮೆಲ್ಲರ ಅದೃಷ್ಟ ಅಂತ ನಾನು ಭಾವಿಸ್ಕೊಳ್ತೇನೆ. ತಮ್ಮ ಮೂಲಕ ನರಸಿಂಹರಾಜ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ವಿನಮ್ರ ವಿನಂತಿ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಅಬ್ದುಲ್ ಮಜೀದ್ ರವರನ್ನು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕಾರಣೀಕರ್ತರಾಗಬೇಕೆಂದು ತಮ್ಮ ಮೂಲಕ ನಾನು ಕೇಳಿಕೊಳ್ತೇನೆ. ಧನ್ಯವಾದ. ನರಸಿಂಹರಾಜ ಕ್ಷೇತ್ರದ ಜನತೆಗೆ ಜಾತಿ ಮತ ಧರ್ಮ ಮೀರಿ ಅವರ ನಿಜವಾದ ಸೇವಕ ಯಾರು ಎಂಬುದು ಕಳೆದ 5 ವರ್ಷಗಳಲ್ಲಿ ಸಾಬೀತಾಗಿದೆ. ಜನರ ಸಂಕಷ್ಟದ ಸಮಯಗಳಲ್ಲಿ ಮುಂದೆ ನಿಂತು ತನ್ನ ಎಲ್ಲ ಕಾರ್ಯಕರ್ತರ ಪಡೆಯನ್ನು ಕಟ್ಟಿಕೊಂಡು ಯಾರಾದರೂ ಬೀದಿಗಿಳಿದು ಜನರ ಪರವಾಗಿ ಕೆಲಸ ಮಾಡಿದರೆ ಅದು ಅಬ್ದುಲ್ ಮಜೀದ್ ಸಾಹೇಬರು, SDPI ಪಕ್ಷ. ಈ ಬಗ್ಗೆ ಎಲ್ಲರಿಗೂ, ಈ ಕ್ಷೇತ್ರದ ಎಲ್ಲ ಜನರಿಗೂ ಮನಮುಟ್ಟುವಂತೆ ಅವರು ಕೆಲಸ ಮಾಡಿದ್ದಾರೆ. ಈ ಕೆಲಸದ ಆಧಾರದ ಮೇಲೆ ಮತ್ತು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಏನು ಅವರಲ್ಲಿ ಆಲೋಚನೆಗಳಿವೆ, ಈ ಆಲೋಚನೆಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಜನರ ಮುಂದೆ ನಾವು ಹೋಗ್ತಾ ಇದ್ದೇವೆ. ನಮಗೆ ವಿಶ್ವಾಸ ಇದೆ, ಜನ ನಮ್ಮ ಸೇವೆಯನ್ನು ಗುರುತಿಸಿ ಮತ್ತು ನಮ್ಮ ಯೋಜನೆಗಳನ್ನು ಅವರು ಮೆಚ್ಚಿಕೊಂಡು ನಮ್ಮನ್ನು ವಿಜಯಶಾಲಿಗೊಳಿಸ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಖಂಡಿತ, ಈಗ ಕೇವಲ ಕರ್ನಾಟಕದಲ್ಲಿ 224 ಕ್ಷೇತ್ರಗಳಿವೆ ಮತ್ತು ಮೈಸೂರು ಜಿಲ್ಲೆಯಲ್ಲಿಯೂ ಸಹ ಅನೇಕ ಕ್ಷೇತ್ರಗಳಿವೆ. ನಾವು ಮೈಸೂರಲ್ಲಿ ಈಗ ಒಂದು ಕ್ಷೇತ್ರವನ್ನು ಮಾತ್ರ ಘೋಷಣೆ ಮಾಡಿದ್ದೀವಿ. ಇನ್ನಷ್ಟು ಕ್ಷೇತ್ರಗಳು ಮುಂಬರುವ ದಿನಗಳಲ್ಲಿ ಘೋಷಣೆಯಾಗುವ ಸಂಭವ ಇದೆ, ಅವೆಲ್ಲವೂ ಚರ್ಚೆಯಲ್ಲಿವೆ. ಮೈಸೂರಿನ ನರಸಿಂಹರಾಜ ಕ್ಷೇತ್ರ ಸೇರಿದಂತೆ 10 ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದೇವೆ ಮತ್ತು ಈ 10 ಕ್ಷೇತ್ರಗಳು ಸೇರಿದಂತೆ ರಾಜ್ಯದಲ್ಲಿ ಒಟ್ಟು 54 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧಿಸಲು ಹೋಗ್ತಾ ಇದ್ದೇವೆ ಮೊದಲನೇ ಹಂತದಲ್ಲಿ. ನಂತರದ ಹಂತದಲ್ಲಿ ಇನ್ನಷ್ಟು ಕ್ಷೇತ್ರಗಳು ನಮ್ಮ ಸ್ಪರ್ಧಾ ಕಣದಲ್ಲಿ ಸೇರಿಕೊಳ್ಳುತ್ತವೆ.
ಯಾರು ಹೇಳಿದ್ದು ಅವರಿಗೆ ಅಥವಾ ನಿಮಗೆ ಇದರ ಬಗ್ಗೆ ಮನವರಿಕೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಕರ್ನಾಟಕದ ಎಲ್ಲ 30 ಜಿಲ್ಲೆಗಳಲ್ಲಿ ಪಕ್ಷ ಹರಡಿಕೊಂಡಿದೆ ಮತ್ತು 350 ಕ್ಕಿಂತ ಹೆಚ್ಚು ನಮ್ಮ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಹೋಗಿದ್ದಾರೆ. ಅದರಲ್ಲಿ ಶೇಕಡಾ 30 ಕ್ಕಿಂತ ಹೆಚ್ಚು ಅಂತಂದ್ರೆ 120 ಕ್ಕಿಂತ ಹೆಚ್ಚು ಜನಪ್ರತಿನಿಧಿಗಳು ಮುಸ್ಲಿಂ ಅಲ್ಲದ ಇತರೆ ಧರ್ಮೀಯ ಬಾಂಧವರು. ಸೊ ಇದು ಎಲ್ಲ ಜನಸಮುದಾಯದ ಪಕ್ಷ ಆಗಿದೆ, ಎಲ್ಲರ ಹಿತಕ್ಕಾಗಿ ದುಡಿಯುತ್ತಿರುವ ಪಕ್ಷ ಆಗಿದೆ. ನಾಳೆ ಮಧ್ಯಾಹ್ನ 2:30 ಗಂಟೆಗೆ ಚರ್ಚ್ ಸರ್ಕಲ್ನಿಂದ NR ಕ್ಷೇತ್ರದಾದ್ಯಂತ ನಮ್ಮ ಈ ಅಭಿನಂದನಾ ರ್ಯಾಲಿ ಏನಿದೆ ಅದು ಸಂಚರಿಸಲಿದೆ. ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಭಾಗಗಳಿಗೆ NR ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲೆಲ್ಲ ನಾವು ಭಾಗವಹಿಸಿ ಕಾರ್ಯಕರ್ತರ ಮತ್ತು ನಮ್ಮ ಹಿತೈಷಿಗಳ ಸಂಭ್ರಮದಲ್ಲಿ ಭಾಗವಹಿಸ್ತೇನೆ. ಬೈಕ್ಗಳ ಮೂಲಕ ನಾವು ಸಂಚಾರ ಮಾಡ್ತೇವೆ. ಹೌದು, ಧನ್ಯವಾದ.